ಈ ವರ್ಷ ಮುಖ್ಯವಾಗಿ ಪತ್ರಕರ್ತರಿಗೆ ಅರಿವು ಮೂಡಿಸಬೇಕು ಅಂದಾಗ ನಾನು ಯೋಚನೆ ಮಾಡಿದೆ ಎಲ್ಲ ಮಾಹಿತಿಯನ್ನು ಕೂಡ ಪತ್ರಕರ್ತರಿಗೆ ಇನ್ನೇನು ಅರಿವು ಮೂಡಿಸೋದು ಅಂತ ಹೇಳಿದೆ ಆದರೆ ತುಂಬಾ ಸತಿ ನಾನು ಯೋಚನೆ ಮಾಡ್ತೀನಿ ಕೆಲವು ಮಾಹಿತಿಗಳನ್ನು ನೋಡಿದಾಗ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ತುಂಬಾ ಜನಕ್ಕೆ ಮಾಹಿತಿ ಕೊಡುವಂಥವ್ರು ಕೊಟ್ಟಾವಾಗ ಏನಾಗುತ್ತಂದ್ರೆ ರೈಟ್ ಆ್ಯಂಡ್ ಅಪ್ರಾಪ್ರಿಯೇಟ್ ಇನ್ಫಾರ್ಮೇಶನ್ ನಾವು ಸಾಕಷ್ಟು ಜನಕ್ಕೆ ತಲುಪಿಸ್ತೀವಿ ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಪತ್ರಕರ್ತರಿಗೆ ಅರಿವು ಮೂಡಿಸೋದು ಅನ್ನೋದು ತುಂಬ ಕರೆಕ್ಟಾಗಿದೆ ಅನ್ಕೊಂಡಿದ್ದೀನಿ ಇದೇ ರೀತಿ ಇದರಲ್ಲಿ ಇವತ್ತಿನ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಕಾರ್ಯಕ್ರಮಗಳಿರ್ತವೆ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಅಂಥ ಒಂದು ಕಾರ್ಯಕ್ರಮಗಳಲ್ಲಿ ಈವಾಗ ಈ ಸಂದರ್ಭದಲ್ಲಿ ನಾವು ಮಾತಾಡೋಕ್ಕೆ ಬಂದಿರುವಂಥ ಒಂದು ಕಾಯಿಲೆ ಮಲೇರಿಯಾ ಅಂತ ಈ ಮಲೇರಿಯಾ ನಮಗೆ ಹೊಸ ಪದ ಅಲ್ಲ ಸಾಕಷ್ಟು ಜನ ಇದ್ರ ಬಗ್ಗೆ ಸೀನಿಯರ್ ಮೋಸ್ಟ್ ಯಾರಿದ್ದೀರೋ ಅವರೆಲ್ಲ ಈ ಕಾಯಿಲೆಗೆ ಪೀಡಿತರಾಗಿರುವಂಥದ್ದನ್ನ ನೋಡಿರ್ತಾರೆ ಆ ಜ್ವರ ಯಾವ ಥರ ಇರುತ್ತೆ ಅಂತ ಕಂಡಿರ್ಬೋದು ಇತ್ತೀಚಿನ ಕಾಲದಲ್ಲಿ ಇರೋರಿಗೆ ಇದನ್ನು ಬರೀ ನಾವು ಕೇಳಿಸ್ಕೊಂಡಿರ್ತೀವಿ ಯಾಕಂದರೆ ಕ್ರಮೇಣವಾಗಿ ಇದು ಕಡಿಮೆ ಆಗ್ತಾ ಬಂದಿದೆ ಸೊ ಇದು ನಮ್ಮ ದೇಶದಲ್ಲಿ ವಿಪರೀತ ಇದ್ದಾವಾಗ ನಾವಿಲ್ಲಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ರೋಗವಾಹಕ ಆಶ್ರಿತ ರೋಗಗಳು ಅಂತ ಹೇಳ್ತೀವಿ ಸೊ ಇದು ಸಾಂಕ್ರಾಮಿಕ ರೋಗವಾಗಿದ್ದು ಇದರದ್ದು ಸ್ಪೆಷಾಲಿಟಿ ಏನಂದರೆ ಇದನ್ನು ಕ್ಯಾರಿ ಮಾಡುವಂಥ ಒಂದು ಏನು ಪ್ಯಾರಸೈಟ್ ಇದೆ ಈ ಒಂದು ಪ್ಯಾರಸೈಟ್ ಬಂದುಬಿಟ್ಟು ನಮ್ಮ ದೇಹಕ್ಕೆ ಡೈರೆಕ್ಟಾಗಿ ಬರೋಲ್ಲ ಊಟದಲ್ಲಿ ಇರ್ಬೋದು ನೀರಿಂದ ಇರ್ಬೋದು ಅಥವಾ ಗಾಳಿಯಿಂದ ಇರ್ಬೋದು ಏರ್ ಬೋನ್ ವಾಟರ್ ಬೋನ್ ಆಗ್ತಾರ ಸೊ ಡೈರೆಕ್ಟ್ ನಮ್ಮ ದೇಹಕ್ಕೆ ಇದ್ರ ಮುಖಾಂತರ ಬರಲ್ಲ ನಮ್ಮ ದೇಹಕ್ಕೆ ಇದು ಬರಬೇಕು ಅಂದರೆ ಅದಕ್ಕೆ ಒಂದು ವೆಕ್ಟರ್ ಅಂತ ಬೇಕು ಯಾವುದೋ ಒಂದು ಜೀವ ಮುಖಾಂತರನೇ ನಮ್ಮೊಳಗೆ ಸೇರ್ಬೋದು ಸೊ ಅಂಥ ಒಂದು ವೆಕ್ಟರ್ ಬಂದುಬಿಟ್ಟು ಸೊಳ್ಳೆ ಆಗಿರುತ್ತೆ ಇಲ್ಲಿ ಸೊ ಈ ಸೊಳ್ಳೆ ಬಂದುಬಿಟ್ಟು ಸಾಕಷ್ಟು ಕಾಯಿಲೆಗೆ ವೆಕ್ಟರ್ ಆಗಿ ಇದೆ ಸೊ ಅದಕ್ಕೋಸ್ಕರನೇ ಇದನ್ನು ಇನಿಷಿಯಲಿ ನಮ್ಮ ದೇಶದಲ್ಲಿ 1958 ನ್ಯಾಷನಲ್ ಮಲೇರಿಯಾ ಇರಾಡಿಕೇಷನ್ ಪ್ರೋಗ್ರಾಮಿಂದ ಕ್ರಮೇಣವಾಗಿ ಇದನ್ನು ಒಂದೇ ಒಂದು ಕಾಯಿಲೆಗೆ ಸೀಮಿತ ಆಗದೆ ಸೊಳ್ಳೆಗಳಿಂದ ನಮಗೆ ಸಾಕಷ್ಟು ಕಾಯಿಲೆಗಳು ಬರ್ತಿದ್ದಾವೆ ಅಂತ ಹೇಳ್ಬಿಟ್ಟು ಇದನ್ನು ಕ್ಯಾರಿ ಮಾಡ್ತಿರೋ ಅಂತ ವೆಕ್ಟರ್ ಏನಿದೆಯೋ ಆ ವೆಕ್ಟರ್ಗೆ ಇರಾಡಿಕೇಷನ್ ಪ್ರೋಗ್ರಾಮಿಂದ ವೆಕ್ಟರ್ ಬೋನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಕನ್ವರ್ಟ್ ಆಗಿದೆ ಕಾಲಾಹಜಾನ್ ಫೈಲೇರಿಯಾಸಿಸ್ ಡೆಂಗು ಈ ಥರ ಜರ್ನಿ ಎನ್ಸೆಫಲೈಟಿಸ್ ಈ ಥರ ಕಾಯಿಲೆಗಳು ಅದ್ರ ಜೊತೆಗೆ ಜೋಡಣೆ ಆಗಿದೆ 2007 ಇದೇ ಪ್ರೋಗ್ರಾಮಿಗೆ ಚಿಕನ್ ಗುನ್ಯಾ ಅನ್ನೋ ಕಾಯಿಲೆನೂ ಆ್ಯಡ್ ಆಗಿತ್ತು ಸೊ ಒಟ್ಟಾರೆ ಏನಂದರೆ ಸೊಳ್ಳೆ ಮುಖಾಂತರ ಬರುವಂಥ ಎಲ್ಲ ಕಾಯಿಲೆಗಳನ್ನು ನಾವು ನ್ಯಾಷನಲ್ ವೆಕ್ಟರ್ ಬೋನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನೋ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ ನಾವು ಇದನ್ನೆಲ್ಲ ಕಂಟ್ರೋಲ್ ನಿಯಂತ್ರಣ ಮಾಡುವಂಥ ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ದೀವಿ ಏನಿದು ಈ ಮಲೇರಿಯಾ ಅಂದರೆ ಮಲೇರಿಯಾ ಅನ್ನೋದು ಮೇಯ್ನ್ ಆಗಿ ನಮಗೆ ಸೊಳ್ಳೆ ಮುಖಾಂತರ ಅದು ಹೆಣ್ಣು ಸೊಳ್ಳೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ಹೆಸರು ಇರುತ್ತೆ ಫೀಮೇಲ್ ಅನಾಫಿಲಸ್ ಮಸ್ಕಿಟೋ ಅಂತ ಕರಿತೀವಿ ಈ ಒಂದು ಅನಾಫಿಲಸ್ ಗ್ರೂಪ್ ಆಫ್ ಮಸ್ಕಿಟೋಸ್ ಏನು ಮಾಡ್ತಾವಂದ್ರೆ ಇನ್ಫೆಕ್ಟೆಡ್ ಎಲ್ಲೋ ಇನ್ಫೆಕ್ಷನ್ ಇರೋ ಅಂಥ ವ್ಯಕ್ತಿಗೆ ಕಚ್ಚಿದವಾಗ ಅವರ ರಕ್ತದಿಂದ ಬಂದುಬಿಟ್ಟು ಇನ್ಫೆಕ್ಟೆಡ್ ಬ್ಲಡ್ಡಿಂದ ಬರೋ ಅಂಥ ಒಳಗೆ ನಮ್ಮ ಒಳಗೆ ಇನ್ಫೆಕ್ಟೆಡ್ ಫಾರ್ ಎಕ್ಸಾಂಪಲ್ ನಾನೀಗ ಇನ್ಫೆಕ್ಟ್ ಆಗಿದ್ದಂದರೆ ನನಗೆ ಅನಾಫಿಲಸ್ ಮತ್ತೆ ಆ ಎಗ್ಸ್ ಏನಿದೆಯೋ ಅದು ಸ್ಪ್ರೆಡ್ ಮಾಡಿದ ತಕ್ಷಣ ನಮ್ಮ ಬಾಡಿಯಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಸ್ಟಾರ್ಟ್ ಆಗುತ್ತೆ ಅಂದರೆ ಇನ್ಫೆಕ್ಟ್ ಆಗಿರೋ ಅಂಥದ್ದು ನಮ್ಮ ಬಾಡಿಯಲ್ಲಿ ಸೆಕ್ಷುವಲ್ ಲೈಫ್ ಸೈಕಲ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಬಾಡಿಗೆ ಸೇರಿದ ತಕ್ಷಣ ಎನಾರ್ಮಸ್ ಚೇಂಜಸ್ 1-4, 4-8 ಮಲ್ಟಿಪ್ಲೈ ಆಗೋದು ಸ್ಟಾರ್ಟ್ ಆಗುತ್ತೆ ಸೊ ಮಲ್ಟಿಪ್ಲಿಕೇಶನ್ ವಿಲ್ ಬಿ ವೆರಿ ಮಚ್ ಹ್ಯೂಜ್ ಆಗಿರೋದ್ರಿಂದ ಅದು ಮಲ್ಟಿಪ್ಲೈ ಆಗೋ ಟೈಮಿಗೆ ನಮ್ಮ ಬಾಡಿಯಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ ಸೊ ಅದು ನಮಗೆ ರೋಗ ಲಕ್ಷಣ ಮುಖಾಂತರ ಕಾಣಿಸ್ಕೊಳ್ತೆ ಸಾಧಾರಣವಾಗಿ ಒಂದು ಇನ್ಫೆಕ್ಟೆಡ್ ಅನಾಫಿಲಸ್ ಮಸ್ಕಿಟೋ ನಾರ್ಮಲ್ ಪರ್ಸನ್ನ ಕಚ್ಚಿ ಇನ್ಫೆಕ್ಷನ್ ಕ್ರಿಯೇಟ್ ಮಾಡ್ತು ಅಂದರೆ ಆ ವ್ಯಕ್ತಿಗೆ 2-14 ದಿವಸದೊಳಗೆ ರೋಗ ಲಕ್ಷಣಗಳು ಕಂಡು ಬರ್ತವೆ ರೋಗ ಲಕ್ಷಣಗಳು ಹೇಗಿರುತ್ತೆ ಅಂದರೆ ಮಲೇರಿಯಾಗೆ ವೆರಿ ಸ್ಪೆಸಿಫಿಕ್ ಇಂಥ ಜ್ವರ ಅಂತ ಹೇಳಿ
ತಕ್ಷಣ ಜ್ವರನ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಇದು ಗ್ಯಾರಂಟಿ ಮಲೇರಿಯಾ ಇರುತ್ತೆ ಅನ್ನೋ ಅಷ್ಟು ಟಿಪಿಕಲ್ ಆಗಿರುತ್ತೆ. ಬೇಗ ಆಗಿರಲ್ಲ, ಹೆಚ್ಚು ಹೈ ವೆರಿ ಹೈ ಗ್ರೇಡ್ ಫೀವರ್ ಇರುತ್ತೆ. ಜ್ವರ ಜೊತೆಗೆ ಚಳಿ ಬರೋದು, ಚಳಿ ಮತ್ತೆ ನಡುಕ, ರೈಗಲ್ ಅಂತ ಹೇಳ್ತೀವಿ. ವ್ಯಕ್ತಿ ಬಂದ್ಬಿಟ್ಟು ಎರಡು ಒಂದು ಎರಡಲ್ಲ ಮೂರ್ನಾಲ್ಕು ಬೆಡ್ಶೀಟ್ ಹಾಕಿದ್ರು ಕೆಲವೊಮ್ಮೆ ಆ ಚಳಿ ಕಡಿಮೆ ಆಗಲ್ಲ, ಅಷ್ಟು ಟಿಪಿಕಲ್ ಆಗಿರುತ್ತೆ. ಸೊ ಈ ಫೀವರ್ ವಿತ್ ಚಿಲ್ಸ್ ಅಂದ್ಮೇಲೆ ಫಸ್ಟ್ ಸ್ಟ್ರೈಕ್ ಆಗ್ಬೇಕಾಗಿರೋದು ಮಲೇರಿಯಾ ಅಂತಾನೆ ಹೇಳ್ತೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಡೆಂಗಿ ಮತ್ತು ಚಿಕನ್ಗುನ್ಯಾ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಮತ್ತು ಫೈಲೇರಿಯಾ ಅಂತ ಒಂದು ಕಾಯಿಲೆ ಬರುತ್ತೆ, ಆನೆಕಾಲು ರೋಗ. ಅದು ಬಿಟ್ಟರೆ ಜೆಇ ಅಂತ ಅಂದರೆ ಜಾಪನೀಸ್ ಎನ್ಸೆಫಾಲಿಟಿಸ್, ಮೆದುಳು ಜ್ವರ ಅಂತ ಬರುತ್ತಲ್ವಾ, ಆ ಕಾಯಿಲೆ ಬರುತ್ತೆ. ಸೊ ನಮ್ಮಲ್ಲಿ ಒಂದು 15-16 ವರ್ಷದಿಂದ ಮಲೇರಿಯಾ ಕೇಸು, ನೂರಾರು ಮಲೇರಿಯಾ ಕೇಸಸ್. ಸೊ ಅದನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ತೀವಿ ಅಂತಂದರೆ, ಎಲ್ಲ ಕಡೆ ಅದೇ ನೀರಿನ ಕೈಲಿ ಉತ್ಪತ್ತಿ ಆಗುತ್ತೋ ಅಂತಂದರೆ ಸೋರ್ಸ್ ರಿಡಕ್ಷನ್, ಉತ್ಪತ್ತಿ ತಾಣಗಳನ್ನ ನಾವು ನಾಶ ಮಾಡೋದು. ಎಲ್ಲಿ ಇದು ಉತ್ಪತ್ತಿ ಆಗುತ್ತೋ ಈ ಸೊಳ್ಳೆಗಳು ಅಂತ ಕಡೆ ನಾವು ಅವಲೇ ಮೇಡಮ್ ಅವ್ರು ಹೇಳೋದಲ್ಲ, ಬಯಾಲಜಿಕಲ್ ಕಂಟ್ರೋಲ್ ಮೆಥಡ್ ಅಂತಂದರೆ ಜೈವಿಕ ನಿಯಂತ್ರಣ ವಿಧಾನ. ಮತ್ತಂದರೆ ಲಾರ್ವಾ ಹಾರಿಮೀನನ್ನು ನಾವು ಬಿಡ್ತೀವಿ. ಸೊ ಸುಮಾರು ಕಡೆ ನಾವು ಸಾಕಾಣಿಕೆಯನ್ನು ಮಾಡ್ಕೊಂಡಿದ್ದೀವಿ ಲಾರ್ವಾ ಹಾರಿಮೀನನ್ನು. ಇದನ್ನು ಏನಕ್ಕೆ ಬಿಡ್ತೀವಿ ಅಂತಂದರೆ, ಸೊ ಅದು ಆ ಲಾರ್ವಾನ ತಿನ್ಬಿಡ್ತೈತೆ ಯಾವುದೋ ಈ ಮೀನುಗಳು. ಆದ್ದರಿಂದ ಎಲ್ಲ ಕಡೆ ನಾವು ಸ್ಟೆಪ್ ಬೈ ಸ್ಟೆಪ್ಪು ಬಿಡ್ತಾನೆ ಇದ್ದೀವಿ ಸುಮಾರು 15 ವರ್ಷದಿಂದ. ಬಟ್ ಏನಂದರೆ ಇದೇನು ಡ್ರೈ ಆಗ್ತದೆ, ಒಂದು ಕುಂಟೆಯಲ್ಲಿ ಬಿಟ್ಟಿರ್ತೀವಿ, ಆ ಕುಂಟೆಯನ್ನು ಹೊರಬೇಕಂದ್ರೆ ಮೀನು ಕೂಡ ಸತ್ತಾಗುತ್ತೆ. ಮತ್ತೆ ಮಳೆ ಬಂದಾಗ ನಿಮ್ಮಿಂದ ನಾವು ನೀರು ಬಂದಾಗ ನಿಮ್ಮಿಂದ ನಾವು ಬಿಡ್ತೀವಿ. ಅದೇ ರೀತಿ ಈವನ್ ಡೆಂಗಿ ಮತ್ತು ಚಿಕನ್ ಗುನಿಯಾ ಈ ಸೊಳ್ಳೆ ಇಡೀ ಸೊಳ್ಳೆ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂತಂದರೆ, ನಾವು ಮನೆಗಳಲ್ಲಿ ನೀರು ಶೇಖರಣೆ ಮಾಡ್ತೀವಲ್ವಾ, ನೀರು ಶೇಖರಣೆ ಏನಾದ್ರು ಮಾಡ್ಕೊತೀವಿ, ತೊಟ್ಟಿ ಬ್ಯಾಡಲೋನ್ ಡ್ರಮ್ಮು ಮತ್ತು ಇನ್ನಿತರ ಬಕೆಟ್ಗಳಿಂದಾದರೆ ನಾವು ಮನೆಯಲ್ಲಿ ಬಳಸೋಕ್ಕೆ ಅಂತ ನೀರು ಶೇಖರಣೆ ಮಾಡ್ತೀವಿ. ಸೊ ಅಲ್ಲಿ ಈ ಸೊಳ್ಳೆ ಇಡೀ ಸೊಳ್ಳೆ ಹೋಗಿ ಮೊಟ್ಟೆ ಇಡುತ್ತೆ. ಅದು ಬೇರೆ ಕೆರೆ ಕೊಟ್ಟೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಜಿಲ್ಲಾ ಪಂಚಾಯತ್, ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆ, ತಾಲೂಕು ಆರೋಗ್ಯ ಅಧಿಕಾರಿಗಳ ಸಂಯುಕ್ತ ಆಶಯದಲ್ಲಿ ಪತ್ರಕರ್ತರ ಅರಿವು ಮೂಡಿಸುವ ಬಗ್ಗೆ ಮಲೇರಿಯಾ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಕೊಡಲಾಗಿತ್ತು. ಎಲ್ಲ ಈ ಮಲೇರಿಯಾ ಬರೋ ಚಾನ್ಸ್ ಏನಂದರೆ, ಇವತ್ತು ಮುಂಗಾರು ಮಳೆ ಸ್ಟಾರ್ಟ್ ಆಗಿರ್ತಿಲ್ಲ, ಮುಂಗಾರು ಮಳೆ ಸ್ಟಾರ್ಟ್ ಯಾವತ್ತು ಆಗ್ತದೋ ಅಲ್ಲಿ ಹಸಿರು ಮೊದಲನೇದಾಗಿ ಹಸಿರು ಇಲ್ಲಿ ಜಾಸ್ತಿ ಇರ್ತದೋ ಅಲ್ಲಿ ಸೊಳ್ಳೆ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಸಾಯಂಕಾಲ ಆದರೆ ಹಸಿರು ಪ್ರದೇಶದಲ್ಲಿ ಸಾಯಂಕಾಲ ಆದರೆ ಏನು ಸೊಳ್ಳೆ ತುಂಬ ಇರ್ತದೆ. ಅದೇ ಥರ ಇವತ್ತು ನೀರು ಎಲ್ಲಿ ಸ್ಟಾಕ್ ಇರುತ್ತೋ, ಇವಾಗ ಚರಂಡಿ ಆಗಿರ್ಬೋದು, ಎಲ್ಲಿ ಹಳ್ಳ ನಾವು ಗಿಡಕ್ಕೆ ಯಾವುದೋ ನೀರು ಹಾಕ್ತೀವಿ ಅಲ್ಲಿ ಸ್ಟಾಕ್ ಇದ್ರೆ ಸಣ್ಣ 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 ಇರ್ತವೆ, ಸಣ್ಣ ಸಣ್ಣ ಒಂದು ಕಣ್ಣಕ್ಕೂ ಕಾಣಲ್ಲ ಆ ಥರ ಇದು ಹಾಗೆ ಉತ್ಪತ್ತಿಯಾಗಿ ದೊಡ್ಡ ದೊಡ್ಡದಾಗಿ. ಅಲ್ಲಿಂದ ನಾವು ಯಾವತ್ತು ನಾವು ಇರೋ ಜಾಗನ ಫಸ್ಟು ನಮ್ಮ ಮನೆಗಳಲ್ಲಿ ನಮ್ಮ ಚರಂಡಿ ಆಗಿರ್ಬೋದು ನಮ್ಮ ಮನೆ ಸುತ್ತಮುತ್ತಲು ನಾವು ಏನು ಅದನ್ನು ಕ್ಲೀನ್ ಮಾಡಿಕೊಂಡಿದ್ದೆ ಆದರೆ ಯಾವ ಸುತ್ತಮುತ್ತಲು ಯಾವ ಸೊಳ್ಳೆನೂ ಬರಲ್ಲ. ಆ ಬೀಚಿದ ಪೌಡರ್ ಹಾಕ್ಬೋದು, ಫೆನಾಯ್ಲ್ ಹಾಕ್ಬೋದು, ಇನ್ನೊಂದು ಹಾಕ್ಬೋದು, ಆ ಸೊಳ್ಳೆಗೆ ಅಲ್ಲಿ ನಿವಾರಣೆ ಮಾಡಬೇಕಾದ್ರೆ ನೀರು ಪ್ರತಿ ದಿವಸನೂ ನೀರು ಅದನ್ನ ರೋಲಿಂಗ್ ಹೋಗ್ತಾ ಇದ್ರೆ ಯಾವ ಸೊಳ್ಳೆನೂ ಬರಲ್ಲ. ಬರ್ತಿಲ್ಲ ಬರ್ತಲ್ಲ ಅಂತ ಅವನ ದೂರ ಇರ್ತದೆ. ಇವತ್ತು ಡಾಕ್ಟ್ರಿ ಸಂಬಂಧ ಮನೆಗೆ ಟ್ರೀಟ್ಮೆಂಟ್ ಬಂದು ಅಂತದ್ದು ಕಾಯಿಲೆ ಅಂತಾನೆ ಅದನ್ನ ಟ್ರೀಟ್ ಮಾಡ್ತಾ ಇದ್ದೆ. ಮಾಮೂಲಿಯಾಗಿ ಮೊದಲು ಈ ಪ್ಲೇಗು ಬಂದಾಗ ಇದೇ ತರ ಕೋವಿಡ್ ಒಂದ್ ರೀತಿಯಲ್ಲಿ ಪ್ಲೇಗ್ ಕಾಯಿಲೆ, ಆ ಪ್ಲೇಗ್ ಕಾಯಿಲೆ ಬಂದಾಗ ಊರೂರೇ ಬಿಟ್ಟು ಓಡಬಹುದು. ಆಮೇಲೆ ದೊಡ್ಡ ಕಾರ್ಯಕ್ರಮ, ಆಮೇಲೆ ಈ ಮೆದುಳು ಜ್ವರ, ಆ ಮೆದುಳು ಜ್ವರದ ಒಂದು ಕಾರ್ಯಕ್ರಮ ಈ ಥರದಲ್ಲಿ. ಇವಾಗ ಮಲೇರಿಯಾ ಅನ್ನೋಂಥದ್ದು ಏನೋ ಇವಾಗ ಒಂದೇ ಒಂದು ಕೇಸ್ ಯಾವುದೋ ನೇಪಾಳದಿಂದ ಬಂದಿದೆ ಓನ್ ಕಂಪ್ನಿನಲ್ಲಿ ಅವನು